ನಾಗದೋಷ ಏನಾರು ಇದೆ ಅಂತೇಳಿ ಆದ್ರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆ ನಾಗದೋಷವನ್ನು ನಿವಾರಣೆ ಮಾಡಿ ಸಾಧ್ಯನಾ? ಒಳ್ಳೆ ಪ್ರಶ್ನೆ ಸರ್. ಸಾಮಾನ್ಯ ಜನರಲ್ಲಿ ಈಗ ತಪ್ಪುದಾರಿಗಳು, ಇದು ಒಂದು ತಪ್ಪುದಾರಿ ಅಂತ ಹೇಳುದು ನಂಬಿಕೆಯಲ್ಲಿ, ಇದೊಂದು ನಂಬಿಕೆ ತುಂಬಾ ಸ್ವಲ್ಪ ಅನಾಹುತ ರೀತಿ ಸೃಷ್ಟಿಸ ಉಂಟು. ಸುಬ್ರಹ್ಮಣ್ಯ ಕ್ಷೇತ್ರವು ನಮ್ಮ ನಾಗಕ್ಷೇತ್ರ, ಅಲ್ಲಿ ಒಂದು ಕ್ಷೇತ್ರ, ಸುಬ್ರಹ್ಮಣ್ಯನ ಕ್ಷೇತ್ರವೇ ಹೊರತು ಅಲ್ಲಿ ನಾಗನಿಗೂ, ನಮ್ಮ ಜಾಗದ ನಾಗನಿಗೂ, ನಮ್ಮ ಕುಟುಂಬದ ನಾಗನಿಗೂ ಅಲ್ಲಿ ಸಂಬಂಧ ಇಲ್ಲ. ಅದೊಂದು ನಾಗನ ಕ್ಷೇತ್ರ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ. ಸಾಮಾನ್ಯವಾಗಿ ಏನಾಗ್ತದೆ ಹೇಳಿದ್ರೆ, ಈಗ ಸಾಮಾನ್ಯ ಎಲ್ಲರೂ ನಾಗ ಸರ್ಪದೋಷದ ಸುಬ್ರಹ್ಮಣ್ಯದಲ್ಲಿ ಆಶ್ಚರ್ಯವನ್ನು ಮಾಡಿ ಸರ್ಪ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ. ಅದು ಎಷ್ಟು ಸರಿ ಅಂತ ನಾನು ಕೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಕ್ಷೇತ್ರ ಅಂತದ್ದು ಕೂಡಲೇ ಈಗ ಸರ್ ಪ್ರದೀಪ್ ಉಪಾಧ್ಯಾಯರು ನಿಮ್ಮ ಹೆಸರಿಗೆ, ಈಗ ನಿಮಗೆ ನಾನೊಂದು 50,000 ರೂಪಾಯಿ ಕೊಡಲಿಕ್ಕಿದ್ರೆ ಅದು ನಿಮಗೆ ಕೊಡಬೇಕು ಹೊರತು ಬೇರೆ ನಿಮ್ಮ ಹೆಸರಿನ 100 ಜನ ಇರ್ಬೋದು ಅವರಿಗೆ ಕೊಟ್ಟರೆ ನಿಮ್ಮ ಕೊಟ್ಟಂತಹ ಹಣ ಮೌಲ್ಯ ಸಲ್ತದ? ಇಲ್ಲ, ಸಲ್ಲುವುದಿಲ್ಲ. ತೊಂದರೆ ಇದ್ದದ್ದು ಸ್ಥಳದ ನಾಗರಿಕ ತೊಂದರೆ ಮಾಡಿದ್ದು, ಸ್ಥಳದಲ್ಲಿ ನಾಗಹತ್ಯೆ ಆದದ್ದು. ಅದಕ್ಕೋಗಿ ಸುಬ್ರಹ್ಮಣ್ಯದಲ್ಲಿ ನೀವು ಆಶ್ಲೇಷ ಬಳಿಯೋ ಅಥವಾ ಸರ್ಪ ಸಂಪ ಮಾಡೋದ್ರಿಂದ ಅದು ಫಲಿತಾಂಶ ಬರೋದು ಕಷ್ಟ. ಅದು ಸ್ಥಳದಲ್ಲೇ ಆಗೋದು ಬಹಳ ಉತ್ತಮ. ಒಂದು ವೇಳೆ ನೀವು ಕ್ಷೇತ್ರದಲ್ಲಿ ಮಾಡಿದರೆ ಇಲ್ಲಿಂದ ಒಂದು ಮಣ್ಣು ಕೊಂಡು ಹೋಗುವುದಾ, ಅಲ್ಲದ್ರೆ ಹೆಡೆಯಲ್ಲಿ, ಹೆಡೆ ನಾಗನ ಹೆಡೆಯಲ್ಲಿ ಆವಾಹನೆ ಮಾಡಿ ಅದನ್ನು ಕೊಂಡೋಗೋ ಬಟ್ಟರೆ ಕೊಂಡೋಗಬೇಕಾಗ್ತದೆ, ಅದು ಕಷ್ಟವೇ ಆಗ್ತದೆ. ಹೌದು, ಯಾಕೆಂದ್ರೆ ಅವ್ರ ಶುದ್ಧಿ ಸಾತ್ವಿಕ ರೀತಿಯಲ್ಲಿ ಇರಬೇಕಾಗ್ತದಲ್ಲ. ಹಾಗಾಗಿ ಅಲ್ಲಿ ಕೊಂಡೋಗಿ ಆ ರೀತಿ ಮಾಡಬಹುದೇ ಹೊರತು ಮಣ್ಣಿನಿಂದ ಕೊಂಡೋಗ್ಲಿಕ್ಕೆ ಕೊಂಡುಕೊಂಡು ಆಗ್ತದೆ. ಹಾಗೆ ಈ ಮೊಟ್ಟೆ ಪುನಃ ಮಣ್ಣ ತಂದು ಇಲ್ಲಿ ಹಾಕಬೇಕು. ಈಗ ಕೊಂಡು ಹೋದ ಈಗ ಅವರ ಜಾಗದ ವ್ಯಕ್ತಿಯ ಜಾಗದ ಮಣ್ಣನ್ನು ಕೊಂಡು ಹೋಗಿ ಈ ಮಣ್ಣಿಗೆ ಸಂಬಂಧಪಟ್ಟಂತಹ ದೋಷವನ್ನು ಪರಿಹಾರ ಮಾಡಬೇಕು ದೇವರಂತ ಹೇಳಿ ಅಲ್ಲಿ ಹೇಳಿ ಅಲ್ಲಿ ಸರ್ಪ ಸಂಸ್ಕಾರವು ಆಶ್ಲೇಷ ಬಳಿಯ ಮಾಡಿ ಆ ಮಣ್ಣನ್ನು ಮತ್ತೆ ಪುನಃ ತಂದು ಪ್ರಸಾದ ಹಾಕಿ ಹಿಂದೆ ತಂದು ಇಲ್ಲಿ ಹಾಕಿದ್ರೆ ಅದು ಒಂದು ರೀತಿಯಲ್ಲಿ ನಡೆಯಬಹುದು. ಪೂರ್ಣ ಅಲ್ಲ, ಅದು ಒಂದು ಮಟ್ಟಿಗೆ ನಡೀತದೆ. ಈಗ ನೋಡಿ, ಮನುಷ್ಯರು ಕೂಡ, ಮನುಷ್ಯನ ಸತ್ತಾವಾಗ ನಾವು ಕ್ಷೇತ್ರದಲ್ಲಿ ಎಲ್ಲ ಅಪಾರ ಕ್ರಿಯೆಗಳನ್ನು ಮಾಡ್ತೇವೆ ಅಲ್ಲ, ಮಾಡುವಾಗ ಏನು ಕೊಡ್ತೇವೆ? ಅಸ್ಥಿ ಕೊಂಡೋಗ್ತೇವೆ ಅಲ್ವಾ? ಅಸ್ಥಿ ಕೊಂಡೋಗ್ತೇವೆ. ಏನಾದ್ರು ಕೊಂಡೋಗದೆ ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ. ಹಾಗೆ ಇದು ಆಗಲೇಬೇಕು. ಈಗ ಇನ್ನು ಕ್ಷೇತ್ರಕ್ಕೆ ಯಾಕೆ ಅದು ಹೋಗ್ಲಿಕ್ಕೆ ಕಾರಣ ಆದದ್ದು ಒಂದು ವಿಷಯ ಹೇಳಿಬಿಡ್ತೇನೆ ಸರ್. ಖಂಡಿತ. ಬಹಳ ಪ್ರಾಚೀನ ಕಾಲದಲ್ಲಿ ಅಂತೆ ಈ ಸರ್ಪ ಸಂತತಿಯನ್ನ ಈ ಗರುಡ ತಿಂತ ಇದ್ದಂತೆ, ಅಂದ್ರೆ ನಾಶ, ಸರ್ಪ ಸಂತತಿ ನಾಶ ಮಾಡ್ತಾ ಇದ್ದಂತೆ. ಈ ಸಂದರ್ಭದಲ್ಲಿ ಗರುಡ ತೊಂದರೆಗಾಗಿ ಸುಬ್ರಹ್ಮಣ್ಯನ ಮೊರೆ ಹೋದ್ರಂತೆ ನಾಗಸಂತತಿ. ಹಾಗೆ ನಾಗಸಂತತಿ ಸುಬ್ರಹ್ಮಣ್ಯ ದೇವರ ರಕ್ಷಣೆಯಿಂದ ಉಳಿಯಿತು ಅಂತ ಹೇಳಿ ಹಿಂದಿನ ಕತೆ. ಆ ಉಪಕಾರಕ್ಕಾಗಿ ಈ ಸರ್ಪಕುಲ ನಾಗನಿಗೊಂದು ನಾಗದೇವರಿಗೊಂದು ಮಾತು ಕೊಟ್ಟಿದ್ದಾರೆ. ದೇವರೇ, ನೀವು ನಿಮ್ಮ ಹೆಸರನ್ನು ಹೇಳಿದರೆ ನಾವು ಎಂತೆಷ್ಟು ಕೋಪ ಇದ್ರು ನಿಲ್ತೇವೆ, ಎಷ್ಟು ಕೋಪ ಇದ್ರೂ ಕೂಡ ನಿಮ್ಮ ಹೆಸರನ್ನು ಹೇಳಿದರೆ ನಾವು ನಿಲ್ತೇವೆ. ಒಮ್ಮೆಗೆ ತಾತ್ಕಾಲಿಕ ತಡೆಯಾಜ್ಞೆ ಬರ್ತದೆ ಅಷ್ಟೇ, ತಾತ್ಕಾಲಿಕ ತಡೆಯಾಜ್ಞೆ ಬರ್ತದೆ ಹೊರತು ಬೇರೆ ವಿಶೇಷವಾದಂತ ಇದಿಲ್ಲ. ಹಾಗೆ ನಾವು ಕೊನೆಯದಾಗಿ ಒಂದು ಕೇಳ್ತಾ ಹೋಗುವ, ಯಾಕಂದ್ರೆ ನೀವು ಆಗ್ಲೇ ಹೇಳ್ತಾ ಹೋದ್ರೆ ರಕ್ತೇಶ್ವರಿ ಅಂತ ಹೇಳಿ. ಹೌದು ಸರ್. ರಕ್ತೇಶ್ವರಿ ಹಾಗೆ ಹಲವಾರು ರೀತಿಯ ದೈವಗಳು ಇರ್ತಾವೆ. ಹೌದು ಹೌದು ಸರ್. ನಾಗ ಬೀದಿಯಲ್ಲಿ ಬೇರೆ ದೈವಗಳಿಗೆ ನಿಲ್ಲಿಕ್ಕೆ ಅವಕಾಶಗಳಿದೆಯಾ? ಖಂಡಿತ ಸರ್. ರಕ್ತೇಶ್ವರಿಯಿಂದ ಹೊರತುಪಡಿಸಿದ್ರೆ ನಾಗಬೀದಿಯಲ್ಲಿ ಬೇರೆ ಯಾವ ದೈವವನ್ನು ನಂಬಿದ್ರು ನೀವು ಪೂರ್ಣ ಫಲವನ್ನು ಕೊಡುದಿಲ್ಲ. ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನಾನು ಎಷ್ಟು ಅಧಿಕಾರ ಮಾಡಬಹುದು ಸರ್? ಅಷ್ಟೇ. ನಾಗಬೀದಿಯಲ್ಲಿ ಇದ್ದುಕೊಂಡು ಯಾವುದೇ ದೈವ, ಅದು ಗುಣಮಂಡಿತ ಆಗಲಿ, ಪಿರಿಚಾಮಂಡಿ ಆಗಲಿ, ವೈದ್ಯನಾಥನ ಆಗಲಿ, ಎಷ್ಟೇ ದೊಡ್ಡ ದೈವ ಆದರೂ ಕೂಡ ಅದು ಅಧಿಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ನಾಗದೇವರನ್ನು ಮುಂದಿಟ್ಟುಕೊಂಡು ಸೇವೆಯನ್ನು ಅಲ್ಲಿ ಕೊಟ್ಟು ಅನುಮತಿಯನ್ನು ಪ್ರತಿವರ್ಷ ಪಡ್ಕೊಂಡು ಆರಾಧನೆ ಮಾಡಿಕೊಂಡು ಹೋಗಬಹುದು. ಅದೊಂದು ದಾರಿ ಉಂಟು. ಒಂದು ವೇಳೆ ನಾಗಬೀದಿಯಲ್ಲಿ ದೇವಗಳು ಇದ್ರೆ ಅನಿವಾರ್ಯ ಕಾರಣಕ್ಕೆ ನಿಮ್ಮ ಅಪ್ಪಣೆ ಪಡೆದುಕೊಂಡು ನಿಮ್ಮ ಜಾಗದಲ್ಲಿ ಇರಬಹುದು ಹೇಗೆಯೋ, ಹಾಗೆಯೇ ನಾಗನ ಅಪ್ಪಣೆಯನ್ನು ಪಡೆದುಕೊಂಡು ಆ ದೈವವನ್ನು ನಿಲ್ಲುವುದಕ್ಕೆ ಅವಕಾಶ ಹೇಳ್ಬೋದು. ಆದರೂ ಅದು ಪೂರ್ಣ ಅಲ್ಲ. ಮತ್ತೊಬ್ಬರ ಜಾಗದಲ್ಲಿ ಇರುವುದು ಹೇಗೂ ನಮಗೆ ಎಷ್ಟು ಬಲ. ಹಾಗೆ ನಾಗಬೀದಿ ಅನ್ನುವುದು ಬಿಟ್ಟು ಎಷ್ಟೋ ಜಾಗ ಉಂಟು. ನಾಗಬೀದಿ ಅನ್ನುವುದು ಭೂಮಿಯೆಲ್ಲ ನಾಗ ಅಂತ ಹೇಳಿದುಕೊಳ್ಳೆ ಎಲ್ಲೋ ನಾಗನಿಗಲ್ಲ. ಹಾಗೆ ಹಾಗಾಗಿ ಕೊನೆಯದಾಗಿ ನಮ್ಮ ಆಸ್ತಿಕರಿಗೆ ನೀವು ಹೇಳುದು ಅಂದ್ರೆ, ಯಾವ್ದಾದ್ರೂ ನಾಗನ ಹತ್ಯೆ ಆಗಿದೆ ಅಥವಾ ನಾಗನ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದರ ಪ್ರಾಯಶ್ಚಿತ ಮಾಡಿಕೊಳ್ಬೇಕು, ಯಾಕಂದ್ರೆ ನಾಗಹತ್ಯೆ ದೋಷ ಬರಬಾರದು ಅಂತ ಹೇಳಿದಾಗ ಪ್ರಾಯಶ್ಚಿತವಾಗಿ ಅವ್ರು ಏನ್ ಮಾಡಬೇಕು? ಸ್ಪಷ್ಟ ಸರ್, ಇದು ಒಳ್ಳೆಯ ಅಂದ್ರೆ ಇದು ನಿಜವಾಗಿ ನಾವು ಅವರಿಗೆ ಮೆಸೇಜ್ ಕೊಡ್ಬೇಕು. ಇದನ್ನು ಯಾಕೆ ಕೊಡ್ಬೇಕಂತ ಹೇಳಿದ್ರೆ, ಇವತ್ತು ಏನಾಗಿದೆ, ಸರ್ಪ ಸಂಸ್ಕಾರ ಆಶ್ಲೇಷವಾಗಿ ಮಾಡುವಂತಹ ವಿಧಾನ ಅರ್ಚಕರು ಹೇಳಿದಾಗ ಇವ್ರು ಮಾಡ್ತಾರೆ. ಪಾಪ ಇವರಿಗೆ ಅದರ ಅನುಭವ ಗೊತ್ತಿರುವುದಿಲ್ಲ. ಅರ್ಚಕರು ಹೇಳ್ತಾರೆ ಸರ್ಪ ಕ್ರಿಚಾಮಂಡಲಿ ಅಂಚೆ ಮಾಡ್ಬೇಕು ಅಂತ ಹೇಳ್ತಾರೆ, ಇವ್ರು ಮಾಡ್ತಾರೆ. ಆದ್ರೆ ಇವರಿಗೂ ಅದರ ಅನುಭವ ಗೊತ್ತಿದ್ರೆ ಮುಂದೆ ತಪ್ಪಾಗದ ಹಾಗೆ ಆ ದೋಷ ಪೂರ್ಣವಾಗಿ ಪರಿಹಾರ ಆಗುವುದಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ನಾನೇನು ಹೇಳುದಂದ್ರೆ, ಮೊದಲಾಗಿ ಇವರು ಒಂದು ಯಾವುದೇ ಒಂದು ಸರ್ಪ, ಮೃತ ಸರ್ಪ ಸಿಕ್ಕಿದ್ರೆ ಅದು 11 ದಿನದೊಳಗೆ ಅದರ ಶಾಖಾ ಸಂಸ್ಕಾರ ಮಾಡಿ ಸಾಕ ಯಾವುದೇ ಈ ಕೆಲವು ಪಾತ್ರೆಯಲ್ಲಿ ಹಾಕಿ ಹೂತಿಡ್ತಾರೆ, ಅದು ತಪ್ಪು. ಅದು ಬ್ರಹ್ಮಕುಲ, ಬ್ರಹ್ಮಕುಲ ಯಾವುದು, ಇದು ನಾಗ ಅನ್ನೋದು ಕಶ್ಯಪನ ಸಂತಾನ ಅಲ್ವಾ, ಅದು ಬ್ರಾಹ್ಮಣ. ಬ್ರಾಹ್ಮಣರನ್ನು ನಾವು ಹೂತಾಕುವಂತ ವಿಧಾನ ಇಲ್ಲ. ಹಾಗಾಗಿ ನಮ್ಮಲ್ಲಿ ಎರಡು ಅದು ಶಾಖಾ ಸಂಸ್ಕಾರವೇ. ಹೌದು ಹೌದು, ಇಲ್ಲಿ ಕೆಲವು ಕಡೆಯಲ್ಲಿ ಈಗ ಎಷ್ಟೋ ಕಡೆಯಲ್ಲಿ ಹಾಗೆ ಆಗ್ತಾ ಉಂಟು, ಪಾತ್ರೆಯಲ್ಲಿ ಹಾಕಿ ಹೂತಾಕುವುದು ಅದು ಸರಿಯಲ್ಲ.
ಅದು ಪೂರ್ಣ ಅಲ್ಲ. ಹಾಗಾಗಿ ಸಾಕಾ ಸಂಸ್ಕಾರ ಸಹಿತವಾಗಿ ಮೂರು ದಿನ ಸೂತಕಾಚರಣೆ ಸಹಿತ 12 ದಿನ ಅಲ್ಲ 11 ದಿನ ಮಾಡ್ಲಿಕ್ಕೆ ಸಾಧ್ಯ. ಶಾಖಾ ಸಂಸ್ಕಾರ ಮಾಡಿದವರು ಮತ್ತು ಮನೆಯವರು ಮೂರು ದಿನ. ಈಗ ಶಾಖಾ ಸಂಸ್ಕಾರ ಮಾಡಿದ ನಂತರ ಅದರ ದಹನಕ್ರಿಯೆಯನ್ನು ಮಾಡಿ ಹಿಟ್ಟಿನ ರೂಪವನ್ನು ಮಾಡಿ ದಹನಕ್ರಿಯೆಯನ್ನು ಮಾಡಿದ ನಂತರ ಮೂರು ದಿವಸ ಸೂತಕಾಚರಣೆ ಮಾಡಿ 4ನೇ ದಿನದ ಮೇಲೆ ಆ ಸರ್ಪ ಸಂಸ್ಕಾರದ ವಿಧಿವಿಧಾನಗಳನ್ನು ಮಾಡಬೇಕು ಅಂತ ಆ ರೀತಿ ಮಾಡಿಕೊಂಡು ಅವರು ಅನುಗ್ರಹವನ್ನು ಪಡಿಬೇಕು. ಮತ್ತು ಆ ಸ್ಥಳದ ನಾಗರಕ್ತೇಶ್ವರಿಗೆ ಆ ಲೆಕ್ಕದಲ್ಲಿ ಹೆಚ್ಚುವರಿ ತಂಬಿಲ ಸೇವೆಯನ್ನು ಕೊಟ್ಟು ಕೊನೆ ಪಕ್ಷ 2-2 ಸಿಯಾಳ, ನಾಗನಿಗೆ 2 ಸಿಯಾಳ, ರಕ್ತೇಶ್ವರಿಗೆ 2 ಸಿಯಾಳ, ಒಂದೊಂದು ದೇವರಿಗೆ ಕೊಡಬಾರದು ಅಂತ ಲೆಕ್ಕ. 2-2 ಸಿಯಾಳವನ್ನು ಕೊಟ್ಟು ಹಾಲು ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಲೇ ನಮಗೆ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳ್ತದೆ. ಹಾಗಾಗಿ ಕೊಡದೆ ಅಂಥದ್ದು ಕೊಡದೇ ಇರೋದು ಒಳ್ಳೆಯದು. ಹಾಗಾಗಿ ಅಂತ ಕೊಟ್ಟು ಆ ನಾಗದೇವರಲ್ಲಿ ಕ್ಷಮಾಯಾಚನೆ ಮಾಡಿಕೊಂಡು ಹೋಗಬೇಕು. ಅದರಿಂದ ನಾಗದೋಷಿಯಿಂದ ಅವರು ಮುಕ್ತರಾಗಿದ್ದಾರೆ ಆಗಬೇಕು ಅಂತೇಳಿ ನಾನು ಹಾರೈಕೆ ಮಾಡ್ತೇನೆ ನಾಗದೇವರಲ್ಲಿ.